ಈ ಬೇಸಿಗೆ ಕಾಲಕ್ಕೆ ತುಂಬ ಬೆಸ್ಟ್ ಆಗಿರುವಂಥ ಒಂದು ಹೆಲ್ತ್ ಡ್ರಿಂಕ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನ ನೀವು ಏಳು ತಿಂಗಳ ಪಾಪುವಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಮಾಡಿ ಕುಡಿಸ್ಬೋದು ಇದು ಟೇಸ್ಟಿಯಾಗಿರೋದ್ರಿಂದ ಮಕ್ಕಳಿಗೂ ಇದು ತುಂಬ ಇಷ್ಟ ಆಗುತ್ತೆ ಸೊ ಮಿಸ್ ಮಾಡ್ದಿರಾ ಮಾಡಿಕೊಡಿ ಬನ್ನಿ ಇದನ್ನ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಂದು ವಾಲ್ನಟ್ ಮೂರು ಬಾದಾಮಿ ಮೂರು ಗೋಡಂಬಿ ಮೂರು ಪಿಸ್ತಾನ ನೆನೆಸಿಟ್ಟಿದ್ದೆ ಈಗ ಬಾದಾಮಿ ಮತ್ತು ಪಿಸ್ತಾ ಅಲ್ಲಿರುವಂಥ ಸಿಪ್ಪೆನ ತೆಗೆದುಬಿಟ್ಟು ಈ ಡ್ರೈ ಫ್ರೂಟ್ಸ್ನ ನೀರಿನ ಸಮೇತ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಕೊಳ್ಳಿ ಡ್ರೈ ಫ್ರೂಟ್ಸ್ ಇದೇ ಉಪಯೋಗಿಸ್ಬೇಕು ಏನಿಲ್ಲ ಬರೀ ಬಾದಾಮಿ ಗೋಡಂಬಿ ಬೇಕಿದ್ರೂ ಉಪಯೋಗಿಸ್ಬೋದು ಇದರ ಜೊತೆಗೇ ಒಂದು ಮೀಡಿಯಮ್ ಸೈಜ್ದು ಫ್ರೆಶ್ ಆಗಿರುವಂಥ ಕ್ಯಾರೆಟ್ನ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ ನಂತರ ಇದನ್ನ ಫಿಲ್ಟರ್ ಮಾಡ್ಕೊಳ್ಬೇಕು ವರ್ಷ ಒಳಗಡೆ ಇರುವಂತ ಮಕ್ಕಳಿಗೆ ಮಾಡ್ಕೊಡ್ತೀರಾ ಕಂಪಲ್ಸರಿ ಫಿಲ್ಟರ್ ಮಾಡ್ಬಿಟ್ಟು ಲಿಕ್ವಿಡ್ ಆಗೇ ಕೊಡಬೇಕು ಅದೇ ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗಾದರೆ ನೀವು ಇದನ್ನ ಫಿಲ್ಟರ್ ಮಾಡಿದ್ರೆ ಈ ಕ್ಯಾರೆಟ್ ಹಲ್ವಾ ಥರನೂ ಮಾಡಿ ತಿನ್ನಿಸ್ಬೋದು ಈ ರೀತಿ ಫಿಲ್ಟರ್ ಮಾಡ್ಕೊಂಡಿದ ನಂತರ ಅದಕ್ಕೆ ಕಾಲ್ ಲೋಟ ಹಾಲು ಸೇರಿಸ್ಕೊಳ್ಬೇಕು ನಾನು ಇಲ್ಲಿ ಕೌ ಮಿಲ್ಕ್ನೇ ಉಪಯೋಗಿಸಿರೋದು ಈಗ ಈ ಪಾತ್ರೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಮೀಡಿಯಂ ಫ್ಲೇಮಲ್ಲೇ ನಾಲ್ಕರಿಂದ ಐದು ನಿಮಿಷ ಇದನ್ನ ಕುದಿಯೋದಕ್ಕೆ ಬಿಡಬೇಕು ನೋಡಿ ಈ ರೀತಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದ ನಂತರ ಅದಕ್ಕೆ ಅರ್ಧ ಟೀ ಸ್ಪೂನ್ ಕೆಂಪು ಕಲ್ ಸಕ್ಕರೆನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬೆಲ್ಲ ಕೂಡ ಉಪಯೋಗಿಸ್ಬೋದು ಕಲ್ ಸಕ್ಕರೆ ಸೇರಿಸ್ಕೊಂಡಿದ್ದ ನಂತರ ಜಸ್ಟ್ ಒಂದು ನಿಮಿಷ ಇದನ್ನು ಕುದಿಸ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಫೀಡಿಂಗ್ ಬಾಟ್ಲಿಗೆ ಅಥವಾ ಈ ರೀತಿ ಗ್ಲಾಸ್ಗೆ ಹಾಕ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಿರಬೇಕಾದ್ರೆ ಮಕ್ಕಳಿಗೆ ಕುಡಿಸ್ಬೋದು ಬೆಳಗ್ಗೆ ಮಧ್ಯಾಹ್ನ ಟೈಮಲ್ಲಿ ಕುಡಿಸಿ ರಾತ್ರಿ ಟೈಮಲ್ಲಿ ಕುಡಿಸೋದನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಇದನ್ನ ನೀವು ಪ್ರತಿದಿನ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಬೇಕಿದ್ರೂ ಮಾಡಿ ಕುಡಿಸ್ಬೋದು ಈ ಹಾಲ್ನ ನೀವು ಪ್ರತಿದಿನ ಮಕ್ಕಳಿಗೆ ಮಾಡಿ ಕುಡಿಸೋದ್ರಿಂದ ಮಕ್ಕಳ ಕಲರ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅದೇ ರೀತಿ ಅವರ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ ಇದರಲ್ಲಿ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿರೋದ್ರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೂ ಇದು ಹೆಲ್ಪ್ ಮಾಡುತ್ತೆ ಸೊ ಮಿಸ್ ಮಾಡಿದ್ರ ಮಾಡಿ ಕುಡಿಸಿ ಮೊದಲನೇ ಸಲ ಇದನ್ನ ಮಾಡಿ ಮಗುಗೆ ಕುಡಿಸ್ತಾ ಇದ್ರ ಅಂದರೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಪ್ರಮಾಣದಿಂದ ಶುರು ಮಾಡಬೇಕು ಮಕ್ಕಳಿಗೆ ಅಡ್ಜಸ್ಟ್ ಆದಮೇಲೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಸೊ ಇವತ್ತಿನ ರೆಸಿಪಿ ಇಷ್ಟೇ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು